ಕೋಲಾರದ ತೋಂಡಲ ಗ್ರಾಮದ ಯುವಕ ವಿನಯ್ ಇವತ್ತಿನ ಪಬ್ಲಿಕ್ ಹೀರೋ. ಯಾಕೆ ನೋಡ. ಹೀಗೆ ಜೇನುಗೂಡನ್ನ ತೋರಿಸ್ತಾ ಇರೋ ಇವರೇ ನಮ್ಮ ಪಬ್ಲಿಕ್ ಹೀರೋ ವಿನಯ್. ಕೋಲಾರ ತಾಲೂಕಿನ ತೋಂಡಾಲ ಗ್ರಾಮದ ನಿವಾಸಿ. ಆಯುರ್ವೇದ ಔಷಧಿಯ ಗುಣಗಳನ್ನೇ ತುಂಬಿರೋ ನೈಸರ್ಗಿಕ ಜೇನಿಗೆ ಹೆಚ್ಚಿನ ಬೇಡಿಕೆ. ಇದನ್ನ ಮನಗಂಡ ವಿನಯ್ ಸ್ಥಳೀಯ ರೈತರ ಸಹಾಯದೊಂದಿಗೆ ಕೃಷಿ ವಿಜ್ಞಾನಿಗಳ ಸಲಹೆ ಪಡೆದು 20ಕ್ಕೂ ಹೆಚ್ಚು ಜೇನು ಪೆಟ್ಟಿಗೆಗಳನ್ನು ಅಳವಡಿಸಿದ್ದಾರೆ. ಈ ಮೂಲಕ 50ಕ್ಕೂ ಹೆಚ್ಚು ಜೇನು ಕುಟುಂಬಗಳನ್ನು ಪೋಷಣೆ ಮಾಡುತ್ತಿದ್ದಾರೆ. ಐಟಿಐ ಮುಗಿಸಿ ಕೆಲಸಕ್ಕೆ ಅಲೆದು ಸುಸ್ತಾದ ವಿನಯ್ ಕಳೆದ 8 ವರ್ಷಗಳಿಂದ ಜೇನು ಕೃಷಿಯಲ್ಲಿ ತೊಡಗಿದ್ದಾರೆ. ಕಾಡಿನಿಂದ ಜೇನು ಸಂಗ್ರಹಿಸಿ ನಂತರ ಬಾಕ್ಸ್ಗಳ ಮೂಲಕ ಸಾಕಾಣಿಕೆ ಮಾಡುತ್ತಾ ಕೆಜಿಗಟ್ಟಲೆ ಜೇನನ್ನ ಉತ್ಪಾದಿಸ್ತಾ ಇದ್ದಾರೆ. ಹುತ್ತ ಜೇನು, ತುಡುವೆ, ಮೀಸೆರಿ, ಕೋಲ್ಜೇನು ಸಾಕಾಣಿಕೆ ಮಾಡಿ ವಾರ್ಷಿಕ 6-8 ಲಕ್ಷ ಆದಾಯ ಗಳಿಸುವಲ್ಲಿ ವಿನಯ್ ಯಶಸ್ವಿಯಾಗಿದ್ದಾರೆ. ವರ್ಷಕ್ಕೆ ಸಮ್ಮರಲ್ಲಿ 1,500-2,000 ಕೆಜಿ ಜೇನು ತೆಗಿತೀನಿ. ಫಾರೆಸ್ಟ್ ವಾರ್ಷಿಕವಾಗಿ 1.5-3 ಲಕ್ಷ ಜೇನುತುಪ್ಪದಲ್ಲಿ ಸಂಪಾದನೆ ಮಾಡ್ತೀನಿ. ರೈತರಿಗೆ ಈ ಪರಾಗಸ್ಪರ್ಶಕ್ಕೆ ಕೇಳ್ತಾರೆ, ಅವ್ರಿಗೂ ಜೇನು ಕೊಡ್ತೀನಿ ಮತ್ತೆ ಡಿಪಾರ್ಟ್ಮೆಂಟ್ಸ್ಗೆಲ್ಲ ಜೇನು ಸಪ್ಲೈ ಮಾಡ್ತೀನಿ. ವಿನಯ್ ಜೇನು ಕೃಷಿಗೆ ಮನಸೋತ ಸಾಕಷ್ಟು ಜನ ಪ್ರಗತಿಪರ ರೈತರು, ಆಸಕ್ತರು ಜೇನು ಕೃಷಿ ವೀಕ್ಷಣೆ ಮಾಡುತ್ತಿದ್ದಾರೆ. ಇದನ್ನ ಇತರೆ ರೈತರು ಕೂಡ ಅಳವಡಿಸಿಕೊಂಡ್ರೆ ಹೆಚ್ಚೆಚ್ಚು ಲಾಭ ಪಡೆಯಬಹುದು ಅನ್ನೋದು ಸ್ಥಳೀಯ ರೈತರ ಸಲಹೆ. ಒಂದು ಜೇನು ಕುಟುಂಬ ಇಟ್ಕೊಂಡ್ರೆ ಅವರ ತೋಟಗಳಲ್ಲಿ ಆಗಲಿ ಮನೆ ಹತ್ರ ಆಗಲಿ ಪರಾಗಸ್ಪರ್ಶ ಹೆಚ್ಚಾಗ್ತದೆ. ತೋಟದಲ್ಲಿ 20-25% ಬೆಳೆ ಇಳುವರಿ ಹೆಚ್ಚಾಗ್ತದೆ. ಕೃಷಿ ತೋಟಗಾರಿಕಾ ಇಲಾಖೆಗಳು ಕೂಡ ನಾಚುವಂತೆ ಜೇನು ಕೃಷಿ ಮಾಡುವ ಮೂಲಕ ವಿನಯ್ ಮಾದರಿಯಾಗಿದ್ದಾರೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ಓಕೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ, ವಿನಯ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ, ನಿಮಗೆ ನನ್ನ ಧ್ವನಿ ಕೇಳುತ್ತಾ? ಹಾಂ, ಕೇಳಿಸಿದೆ ಸರ್. ನಿಮ್ಮೂರೇ ಅದೇನಾ? ಕೋಲಾರ ತೋಂಡಲನಾ? ಹಾಂ ಹೌದು ಸರ್, ಕೋಲಾರಿಂದ 11 ಕಿಲೋಮೀಟರ್ ಆಗುತ್ತೆ, ತೋಂಡಲ ಗ್ರಾಮ ಅಂತ. ಓಕೆ, ಓದಿದ್ದೆಲ್ಲಿ ನೀವು ITI? ಸರ್, ಮೂರಂಡಳ್ಳಿ ಅಂತ ಒಂದು ಪ್ರೈವೇಟ್ ಕಾಲೇಜಲ್ಲೇ ಓದಿದೆ ಸರ್. ಏನು ITI ಮಾಡಿದ್ದು ನೀವು? ಸರ್, ITI ಎಲೆಕ್ಟ್ರಿಷಿಯನ್ ಮಾಡಿದೆ ಸರ್. ಯಾಕೆ ಕೆಲಸ ಸಿಕ್ಕಲಿಲ್ವಾ? ಸರ್ ಇಲ್ಲ, ಕೆಲಸ ಸಿಕ್ಕಿತ್ತು, ನಾನು ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ಸುಮಾರು 1 ವರ್ಷದ ಹಿಂದೆ ITI ಮಾಡಿದೆ. 80% ಇದು ನಂದು 80% ಬಂದಿದೆ. ಹಿಂಗೆ ಸ್ವಾವಲಂಬಿಯಾಗಿ ಬದುಕೋಣ ಅಂದ್ಬಿಟ್ಟು ನಾನು ಕೆಲಸಕ್ಕೆ ಹೋಗಲಿಲ್ಲ ಸರ್. ಇದೇ ನನ್ನ ಒಂದು ವೃತ್ತಿಯಾಗಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಓ, ಅಂದರೆ ನಿಮ್ಮ ಮನೆ ಕಡೆ ಎಲ್ಲ ಜ್ವರಾಗಿದ್ದೀರಾ? ಇಲ್ಲ ಸರ್, ತಂದೆನೂ ಕೃಷಿಕ, ತಾಯಿ ಮನೇಲಿರ್ತಾರೆ. ಈ ಜೇನು ಕೃಷಿ ಮಾಡೋಕ್ಕೆ ಜಾಗ ಈಗ ಎಲ್ಲ ನಿಮ್ಮದೇ ಓನಾ? ಹಾಂ ಹೌದು ಸರ್, ಓನ್ ಸರ್. ಎಷ್ಟು ಜಾಗ ಸರ್? 1/2 ಎಕರೆ ಜಾಗ ಇದೆ, ಆ ಜಾಗದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಹುಣಸೆ ಮರ ಇದೆ, ಹುಣಸೆ ಮರದ ಕೆಳಗಡೆ ಒಂದು ಚಪ್ರ ಥರ ಹಾಕಿ ಮಾಡ್ಕೊಂಡಿದ್ದೀನಿ. ಸರಿ, ಎಲೆಕ್ಟ್ರಿಕ್ ITI ಓದ್ದವ್ರಿಗೆ ಜೇನು ಕಡೆಗೆ ಯಾಕೆ ಹೋಯ್ತು ಮನಸ್ಸು? ಸರ್ ಆ್ಯಕ್ಚುಲಿ ನಂದು ಫಾರೆಸ್ಟ್ ಏರಿಯಾ ಸರ್, ನಮ್ಮದು ನಮ್ಮ ಹಳ್ಳಿ ಸುತ್ತಮುತ್ತ. ಹಾಂ, ನಾವು ನೈಸರ್ಗಿಕವಾಗಿ ಡೈಲಿ ಜೇನು ತೆಗಿತಾ ಇದ್ವಿ. ಜೇನು ಸಂಗ್ರಹಣೆ ಮಾಡ್ತಿಲ್ಲ, ಜೇನುತುಪ್ಪ ಸಂಗ್ರಹಣೆ ಮಾಡ್ತಿಲ್ಲ, ಬಾಕ್ಸಲ್ಲೂ ಸಾಕ್ತಿಲ್ಲ. ಹಂಗೆ ಒಂದು ಟೊಮೆಟೊ ಬಾಕ್ಸಲ್ಲಿ ಒಂದು ಜೇನು ಕಟ್ಟಿತ್ತು ಸರ್. ನಾವು ಫಸ್ಟು ಮೇಕೆ ಸಾಕಾಣಿಕೆ ಮಾಡುವಾಗ ಶೆಡ್ಡಲ್ಲಿ ಅದೇ ಬಂದು ಸೇರಿತ್ತು ಒಂದು ಸರಿ. ಅದಾದಮೇಲೆ ಒಂದು ಬಾಕ್ಸ್ ತೊಗೊಂಡು ಜೇನು ಸಾಕಾಣಿಕೆ ಮಾಡಿದೆ 1 ವರ್ಷದ ಹಿಂದ್ಗಡೆ. ಅದಾದಮೇಲೆ ನಾನೇ ಸ್ವಾವಲಂಬಿಯಾಗಿ ಇವಾಗ ಒಂದು ಸುಮಾರು 100-150 ಪಟ್ಟಿಗೆ ರೆಡಿ ಮಾಡಿದ್ದೀನಿ ಸರ್. ಓ, ಬೆಸ್ಟ್ ಆಯ್ತಲ್ಲ. ಈ ಜೇನನ್ನು ಯಾರು ತಗೋತಾರೆ ಸರ್? ಜೇನು ನೊಣ ಪರಾಗಸ್ಪರ್ಶಕ್ಕೆ ತೊಗೊಳ್ತಾರೆ. ಅಲ್ಲ, ತುಪ್ಪ, ತುಪ್ಪ, ಜೇನುತುಪ್ಪ ಸರ್? ಜೇನುತುಪ್ಪ ಇಲ್ಲಿ ನಮ್ಮ ಬ್ರ್ಯಾಂಡೆಡ್ ಮಾಡಲಿಲ್ಲ ಸರ್, ನಾನು ನೈಸರ್ಗಿಕವಾಗಿ ಡೈರೆಕ್ಟಾಗಿ ಹಂಗೆ ಕೊಡ್ತಾ ಇದ್ದೀನಿ. ಅದೇ ಯಾರು ಕೊಡ್ತೀರಿ ಹಿಂದೆ? ಸರ್ ಎಲ್ಲ ಬೆಂಗಳೂರಿಂದ ಹಿಡಿದು ಆಲ್ ಓವರ್ ಕರ್ನಾಟಕದಿಂದ ನಮ್ಮ ಮನೆ ಹತ್ರನೇ ಬಂದು ತೊಗೊಂಡೋಗ್ತಾರೆ ಸರ್. ಹೌದಾ? ಹೌದು ಸರ್. ನಿಮ್ಮ ಮನೆ ಹತ್ರಕ್ಕೆ ಬಂದು ತೊಗೊಂಡೋಗ್ತಾರಾ? ಹಾಂ ಹೌದು ಸರ್, ತೊಗೊಂಡೋಗ್ತಾರೆ. ವಾವ್, ಬ್ಯೂಟಿಫುಲ್. ಇದು ಆ ರೈತರಿಗೆ ಪರಾಗಸ್ಪರ್ಶಕ್ಕೆ ಜೇನು ಕೊಡ್ತೀನಿ ಅಂತಿರಲ್ಲ, ಅದಕ್ಕೆ ದುಡ್ಡಾ? ಹಾಂ ಹೌದು ಸರ್, ಒಂದು ಪೆಟ್ಟಿಗೆಯಲ್ಲಿ 8 ಫ್ರೇಮ್ ಇರುತ್ತೆ ಸರ್, ಕೆಳಗಡೆ ಸಂಸಾರ ಕೋಣೆಯಲ್ಲಿ. ಆ 8 ಫ್ರೇಮು ಮತ್ತು ಒಂದು ರಾಣಿ ಜೊ, ಅದು ಎಷ್ಟು ಗೂಡು ಇದ್ರೂ ಒಂದು 25-30 ಸಾವಿರ ನೊಣ ಇರುತ್ತೆ. ಆ ಇಡೀ ಗೂಡಿಗೆ ಒಂದು ರಾಣಿ ನೊಣ ಇರುತ್ತೆ. ಆ ರಾಣಿ ಜೇನು ಸೇರಿ ಒಂದು ಪೆಟ್ಟಿಗೆ 4,000 ಆಗುತ್ತೆ ಸರ್ ಕಾಸ್ಟ್. ಅದನ್ನು ರೈತರು ತೊಗೊಂಡೋಗಿ ತೋಟದಲ್ಲಿ ಬಿಟ್ಬಿಡ್ತಾರಾ ಹೊಲದಲ್ಲಿ? ಹಾಂ, ತೋಟದಲ್ಲಿ ಇಟ್ಕೊಳ್ತಾರೆ ಸರ್. ಅವರು ತೋಟದಲ್ಲಿ ಇಟ್ಟಿದ್ರೆ ಅದು ಅಲ್ಲೇ ಮತ್ತೆ ಬಂದು ಅದೇ ಇದ್ರೊಳ ಡಬ್ಬೆ ಪೆಟ್ಟಿಗೆಗಳು ಕೂರ್ತಿರತ್ತಲ್ವಾ? ಹೌದು ಸರ್. ಹೊರಗಡೆ ಹೋಗುತ್ತೆ, ವಾಪಸ್ ಬರುತ್ತೆ. ಹೌದು ಸರ್. ಆಮೇಲೆ ಎಷ್ಟೋ ದಿನ ಆದಮೇಲೆ ಹಾರೋಗ್ಬಿಡಲ್ವಾ ಅವು?
ಸರ್ ಆರೋಗಲ್ಲ ಸರ್, ಅದು ವರ್ಷಕ್ಕೆ ಅದು ಸಮ್ಮರ್ ಸೀಸನಲ್ಲಿ ಡಿವಿಷನ್ಗೆ ಬಂದಾಗ ಡಿವೈಡ್ ಹಾಕ್ಕೊಂಡು ಸ್ವಲ್ಪ ನೊಣ ಮತ್ತೆ ಒಂದು ರಾಣಿ ಆಚೆ ಹೋಗುತ್ತೆ. ಹಂಗೆ ಡಿವೈಡ್ ಫ್ಯಾಮಿಲಿ ಡಿವಿಷನ್ ಅದರಲ್ಲಿ ಪರಮ್ ಡಿವಿಷನ್ ಆಗುತ್ತೆ ಸರ್. ಕಾಡಿನಿಂದ ತೊಗೊಂಬರೋದು ಅಂತಂದರೆ ನಿಮಗೆ ಮೂಲ ಬೇಕಾದಾಗೆಲ್ಲ ಒರಿಜಿನಲ್ಲೋ ಕಾಡಿನಿಂದ ತರೋದಾ ಸರ್? ಒಂದು ಬಾಕ್ಸ್ಗೆ ನಾವು ಜೇನು ಸಂಗ್ರಹಣೆ ಮಾಡಬೇಕಾದ್ರೆ ಒಂದು ಉತ್ತದಲ್ಲಿ ಅಥವಾ ಮರದ ಪೊಟ್ರೆಯಲ್ಲಿ ಇಡತ್ತೆ ಜೇನು, ಅದು ಉತ್ತ ಜೇನು ಅಂತ. ಇದನ್ನ ಸೆರೆನ್ ಅಂತಾರೆ. ಇದನ್ನ ಮಾತ್ರ ಪೆಟ್ಟಿಗೆಯಲ್ಲಿ ಸಾಕೋದಕ್ಕಾಗತ್ತೆ. ಹೌದು ಸರ್, ಉತ್ತದಲ್ಲೇ ತೆಗಿಬೇಕು ಸರ್. ಉತ್ತದಲ್ಲಿ ತೆಗೆದು ಬಾಕ್ಸ್ಗೆ ಹಾಕ್ಬೇಕು. ಒಂದು ಕೇಳಲ್ವಾ ಸರ್? ಫಾರೆಸ್ಟ್ ಅಲ್ಲ, ಇವನು ಫಾರೆಸ್ಟ್ ಅಲ್ಲಿ ನಾನು ಫ್ಲೋರಿಯಾ ಅಂತ ಕೋಲ್ ಜೇನು ಮಾತ್ರ ತೆಗಿತೀನಿ ಫಾರೆಸ್ಟ್ ಅಲ್ಲಿ. ಈ ಉತ್ತಜೇನು ಹಳ್ಳಿ ಕಡೆ ಸುಮಾರು ನನ್ನ ಇಲ್ಲಿಂದ ನಮ್ಮ ತೊಂಡಾಲ ಗ್ರಾಮದಿಂದ ಸುಮಾರು ಒಂದು 40-45 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಎಲ್ಲ ಕಡೆ ಹೋಗಿ ನಾನು ಜೇನು ಸಂಗ್ರಹಣೆ ಮಾಡ್ತೀನಿ ಸರ್. ಆಯಿತು, ಒಟ್ಟಲ್ಲಿ ಲಾಭ ಇದೆ ನಿಮಗೆ? ಹಾಂ ಇದೆ ಸರ್. ಕೆಲ್ಸಕ್ಕೆ ಹೋಗಿದ್ದಿದ್ರು ಇಷ್ಟು ಸಂಬಳ ಬರ್ತಿರ್ಲಿಲ್ಲ ಅಂತೀರಿ ಸರ್? ಸಂಬಳ ಅನ್ನಕ್ಕಿಂತ ಇದು ಏನಾಗಿದೆ ಅಂದರೆ ಜೇನುನೊಣ ಇಲ್ಲ ಅಂದರೆ ಮಾನವನಿಲ್ಲ. ಹಾಂ ಅದು ಕರೆಕ್ಟ್. ಅದು ಯಾಕಂದರೆ ಇದು ಪಾಲಿನೇಷನ್ ಆಗುತ್ತೆ. ಇದು ಇದು ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ಹೇಳಿದ್ದಾರೆ. ಅದು ಸರಿ, ಅದಾಗತ್ತೆ, ನಾನು ಕರೆಕ್ಟ್ ಒಪ್ಕೋತೀನಿ. ಇಲ್ಲ ಜೇನು ಸಾಕಾಣಿಕೆ, ಜೇನುನೊಣ ಇಲ್ಲ ಅಂದರೆ ಮಾನವನಿಲ್ಲ. ಹಂಗಾಗಿ ಎಲ್ಲರೂ ಇದನ್ನ ಯುವಕರಾಗ್ಲಿ ಇನ್ನೊಬ್ಬರಾಗ್ಲಿ ಈ ಜೇನು ಸಾಕಾಣಿಕೆ ಬಗ್ಗೆ ಉತ್ತೇಜನ ಕೊಡ್ತಿಲ್ಲ. ನಮ್ಮ ಕಡೆ ಎಲ್ಲ ಜೇನ್ಗೆ ಎದ್ರಕ್ಕೆ ತರ್ಕಂಡ್ರಿ ಬೆಂಗಳೂರಿನವರು. ನೀವು ಒಳ್ಳೆ ಮುದ್ದು ಮಾಡೋ ಮರಿ ಟೈಪು ಎಲ್ಲ ಕೈ ಮೇಲೆಲ್ಲ ಬಿಟ್ಕೊಂಡು ಓಡಾಡ್ತಿದ್ದೀರಿ. ನಮ್ಮ ಊರ ಕಡೆ ಬಂದು ಬೆಂಗಳೂರು ಕಡೆ ಬಂದರೆ ಎಲ್ಲ ಓಡೋಗ್ಬಿಡ್ತಾರೆ ಅಷ್ಟೇ. ಓ ಮೈ ಗಾಡ್ ಅಂದ್ಬಿಟ್ಟು ಓಡೋಗ್ಬಿಡ್ತಾರೆ ಎಲ್ಲರೂ. ಓಡಾಗಲ್ವಾ ವಿನಯ್ ನಮ್ಮ ಕಡೆ? ಸರ್ ಓಡೋಗ್ತಾರೆ. ಅದು ಜೇನು ಸಾಕಾಣಿಕೆ ಅಂದರೆ ನಾವು ಅದರಲ್ಲೇ ಓಡಾಡ್ತಾರ್ತೀನಲ್ಲ ಸರ್, ನನಗೆ ಹಾಬಿ ಆಗಿಬಿಟ್ಟಿದೆ. ಹಂಗೆ ಅದಕ್ಕೆ ನಿಮಗೆ ಹಂಗೆ ಅನಿಸುತ್ತೆ. ನೀವು ಬೆಂಗಳೂರಲ್ಲ ಹೇಳಿದ್ರೆ ಜೇನು ಇಲ್ಲದ್ರೆ ಜನ ಇಲ್ಲ ಸಾರ್ ಅಂದ್ರೆ ನೀವು ಬೆಂಗಳೂರಲ್ಲೆಲ್ಲ ಫುಲ್ ಏರಿಯಾನಲ್ಲಿ ಎಲ್ಲ ಕಡೆ ಕರ್ಕೊಂಬಂದು ಬಿಟ್ಬಿಟ್ರೆ ಒಂದು 2-3 ಏರಿಯಾ ಇದೆ ಬೆಂಗಳೂರಲ್ಲಿ, ಅಲ್ಲಿ ಬಿಟ್ಬಿಡ್ಬೇಕು ಜೇನ. ಅಲ್ಲಿ ಭಾಳ ಕೆಟ್ಟವ್ರು ಇದ್ದಾರೆ ಕೆಲವರೆಲ್ಲ ಜನಗಳು, ಅವ್ರಿಗೆ ಬಿಟ್ಬಿಡ್ಬೇಕು ಆ ಏರಿಯಾ ಒಳಗೆ. ಓಡೋಗ್ಬಿಡ್ತಾರೆ ಸರ್ ಕೆಟ್ಟವ್ರು ಯಾರು ಒಳ್ಳೆಯವರು ಅಂತ. ಹಾಂ ಏನೇ ತಮಾಷೆಗೆ ಹೇಳಿದೆ ಅಷ್ಟೇ. ಒಳ್ಳೇದಾಗಲಿ, ನೀವು ಯುವಕರಾಗಿ ಆ ಕೆಲಸ ಮಾಡಿದ್ದೀರಿ ಅನ್ನೋದಕ್ಕೆ ನಮ್ಮವ್ರು ನಿಮ್ಮನ್ನು ಆಯ್ಕೆ ಮಾಡಿರ್ತಾರೆ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ಸ್ವಾವಲಂಬಿ ಆದರೂ ಕೆಲಸ ಮಾಡ್ಬೋದು. ಬರೀ ಜೇನು ಹಿಡ್ಕೊಂಡೆ ಹೆಂಗೆ ಬದುಕ್ಬೋದು ನೋಡಿ. ಆರಾಮಾಗಿದ್ದರೆ ಇರ್ತೀನಿ ಅಂತ ಅಂದರೆ